ಅವರ ಒಂದು ಮೈನಸ್ ಪಾಯಿಂಟು ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಎಲ್ಲರ ಜೊತೆ ಯಾರೇ ಅಭ್ಯರ್ಥಿ ಆದರೂ ಕೂಡ ಈ ಸಾರಿ ನಾನು ಐವತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲ್ತೀನಿ ಸಿದ್ದರಾಮಯ್ಯ ಆಗ್ಬೋದು ಇನ್ಯಾರೇ ಅಭ್ಯರ್ಥಿ ಆದರೂ ಕೂಡ ಕನಿಷ್ಠ ಪಕ್ಷ ಐವತ್ತು ಸಾವಿರ ಮತಗಳಲ್ಲಿ ನಾನು ಗೆಲ್ತೀನಿ ಸಿದ್ದರಾಮಯ್ಯವರು ಯಾಕಂದ್ರೆ ನೀವು ಹತ್ತಿರದಿಂದ ನೋಡಿರುವಂಥವ್ರು ಸಿದ್ದರಾಮಯ್ಯವರ ಜೊತೆ ಒಡನಾಟ ಅಂತಕ್ಕಂಥದ್ದು ಅವರು ಕೋಲಾರ ಕ್ಷೇತ್ರಕ್ಕೆ ಬರಬೇಕು ಅಂತೀರ ಬರಬಾರ್ದು ಅಂತಾರೆ ಏನು ಹೇಳ್ತೀರ ನೀವು ಇದ್ರ ಬಗ್ಗೆ ನಾನು ವ್ಯಕ್ತಪಡಿಸೋಕ್ಕಾಗಲ್ಲ ಅದು ಕೂಡ ರಾಷ್ಟ್ರೀಯ ಪಕ್ಷ ಹೈಕಮ್ಯಾಂಡು ಸಿದ್ದರಾಮಯ್ಯನವರು ಎಲ್ಲಿ ನಿಂತ್ಕೋಬೇಕು ಏನೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ವಿಚಾರ ನಾನು ಬನ್ನಿ ಅಂತಲೂ ಕರೆಯೋಕ್ಕೆ ನನಗೆ ಅದು ಇದಿಲ್ಲ ಬೇಡ ಅಂತ ಹೇಳೋಕ್ಕೂ ಆಗೋದಿಲ್ಲ ನಾನು ರಾಷ್ಟ್ರೀಯ ಪಕ್ಷ ನಮ್ಮದು ಭಾರತೀಯ ಜನತಾ ಪಕ್ಷ ಸಂಘಟನೆ ಗೆಲ್ಲೋ ಸಾಮರ್ಥ್ಯ ನೋಡಿ ಪಕ್ಷ ನಿರ್ಧಾರ ಮಾಡ್ತಾರೆ ಇಲ್ಲಿ ಯಾರು ನಿಲ್ಲಿಸ್ಬೇಕು ಅಂತ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ ನನಗೆ ಟಿಕೆಟ್ ಕೊಟ್ಟರೆ ನಾನು ಕಂಟೆಸ್ಟ್ ಮಾಡ್ತೀನಿ ಒಂದು ಮಾತುಗಳು ಅಂಥದ್ದು ಯಾಕಂತಂದರೆ ಸಿದ್ದರಾಮಯ್ಯರು ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕರು ಸೊ ವರ್ತೂರ್ ಪ್ರಕಾಶ್ ಅವ್ರನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಸಮುದಾಯದ ನಾಯಕರಲ್ಲಿ ಆಗ್ತಿದೆ ತೆರೆಮರೆಯಲ್ಲಿ ಅನ್ನೋ ಮಾತುಗಳು ಕೇಳಿಬರ್ತಿದ್ದಾವೆ ಇದು ರಾಜಕಾರಣ ಇಲ್ಲಿ ಜಾತಿ ಬರೋದಿಲ್ಲ ನನಗಾಗಿ ಎಲ್ಲ ಸಮಾಜದವರು ಕೂಡ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟವರು ಮೊನ್ನೆ ಸಿದ್ದರಾಮಯ್ಯನವ್ರು ಹದಿಮೂರನೇ ತಾರೀಕು ಬಂದಾಗ ಕುರುಬ ಸಮಾಜ ಇರ್ಬೋದು ಒಕ್ಕಲಿಗ ಸಮಾಜ ಇರ್ಬೋದು ಪರಿಶಿಷ್ಟ ಜಾತಿಯವರು ಇರ್ಬೋದು ಇವರು ಬರ್ತಾರೆ ಅಂಥೇಳಿ ಅವರು ಬಂದಿದ್ದು ಒಕ್ಲಿಗರೂ ಹೋಗಲಿಲ್ಲ ಕುರುಬರೂ ಹೋಗಲಿಲ್ಲ ಪರಿಶಿಷ್ಟ ಜಾತಿಯವರು ಹೋಗಲಿಲ್ಲ ಅಂದರೆ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿರೋದ್ರಿಂದ ಅವ್ರು ಹೋಗಲಿಲ್ಲ ಅವ್ರಿಗೆ ಮೋಸ ಮಾಡಿ ನಾನು ಸಿದ್ದರಾಮಯ್ಯ ಜೊತೆನಲ್ಲಿ ಹೋಗೋದು ಸಿದ್ದರಾಮಯ್ಯನ ಜೊತೆ ಕೈ ಜೋಡಿಸೋದು ಮಾದ್ರೆ ಈ ಕ್ಷೇತ್ರದ ಜನಕ್ಕೆ ಅಪಮಾನ ಮಾಡ್ದಂಗೆ ದೇವರಿಗೆ ಮೋಸ ಮಾಡ್ದಂಗೆ ಹಾಗಾಗಿ ಸಿದ್ದರಾಮಯ್ಯ ಎಲ್ಲ ಯಾರೇ ಬಂದರೂ ಕೂಡ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಒಂದು ಮಾತುಗಳು ಕೇಳಿಬರ್ತಾ ಇರುವಂಥದ್ದು ಇಲ್ಲಿ ಒಕ್ಕಲಿಗ ಸಮುದಾಯದ ವ್ಯಕ್ತಿಗೆ ಒಂದು ಟಿಕೆಟ್ ಕೊಡಬೇಕು ಆ ಮೂಲಕ ಇಲ್ಲಿ ಗೆಲ್ಲುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿ ಟೈಅಪ್ ಆಗುತ್ತೆ ಒಳಗೆ ಒಳ ಆಗುತ್ತೆ ಒಂದು ವೇಳೆ ಸಿದ್ದರಾಮಯ್ಯ ನಿಂತರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಿದೆ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಯಾವುದೇ ರಾಜಕೀಯ ಪಕ್ಷದ ಜೊತೆಯಲ್ಲಿ ಒಳಗಡೆ ಆಗ್ಬೋದು ಹೊರಗಡೆ ಆಗ್ಬೋದು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ವಿಚಾರನೇ ಇಲ್ಲ ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕಿನ್ನ ಮಿಗಿಲಾಗಿ ಹೊರ್ತುಪಡಿಸಿ ಬೇರೆ ಪಕ್ಷ ಸ್ಟ್ರಾಂಗ್ ಇಲ್ಲ ನಾವು ಮೂರನೇ ಪ್ಲೇಸಲ್ಲೋ ನಾಲ್ಕನೇ ಪ್ಲೇಸಲ್ಲ ಇದ್ದಿದ್ದರೆ ಆಲೋಚನೆ ಮಾಡ್ಬೋದಾಗಿತ್ತು ಕೈ ಜೋಡಿಸುವಂಥ ಕೆಲಸಗಳು ಇಲ್ಲಿ ಅಂಕಿಅಂಶದ ಪ್ರಕಾರ ಸರ್ವೆ ಪ್ರಕಾರ ಜನರ ನಾಡಿ ಮಿಡಿತ ಪ್ರಕಾರ ಭಾರತೀಯ ಜನತಾ ಪಕ್ಷ ಭಾಳ ಮುಂದೆ ಐತೆ ಹಿಂಗಿರೋವಾಗ ಸಿದ್ದರಾಮಯ್ಯ ಯಾರೇ ಬಂದರೂ ಕೂಡ ಯಾವ ಪಕ್ಷದ ಜೊತೆ ಕೂಡ ಕೈ ಜೋಡಿಸೋದಿಲ್ಲ ಭಾರತೀಯ ಜನತಾ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸ್ತಿದ್ವಿ ಈ ಕ್ಷೇತ್ರದಲ್ಲಿ ನೀವು ಹೇಳ್ತಾ ಹೇಳ್ತಾಯಿದ್ರೆ ಯಾರು ಕೊಟ್ಟರು ನನಗೆ ಕೊಟ್ಟರು ಕೆಲಸ ಮಾಡ್ತೀವಿ ಬೇರೆಯವ್ರು ಕೊಟ್ಟರು ಕೆಲಸ ಮಾಡ್ತೀವಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಖಂಡಿತ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಈಗ ನಾನು ಪಕ್ಷಕ್ಕೆ ಸೇರಿ ಒಂದು ವರ್ಷ ಆಯಿತು ಪಕ್ಷ ಏನೇ ತೀರ್ಮಾನ ತಗೊಂಡ್ರೂ ಕೂಡ ನಾನು ತಲೆಬಾಗಿ ಕೆಲಸ ಮಾಡ್ತೀನಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಸಂಘಟನೆ ಶೂನ್ಯ ಸೊ ಇಲ್ಲಿ ವ್ಯಕ್ತಿ ವರ್ಚಸ್ ಮೇಲೆ ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋ ರೀತಿಗಳು ಮಾತುಗಳು ಸೊ ಹಾಗಾಗಿ ಹೇಗೆ ಅಷ್ಟು ಸುಲಭ ಇದೆ ಬಿ ಜೆ ಪಿ ಗೆಲ್ಲೋದಕ್ಕೆ ಅಂತ ಇಲ್ಲಿ ಎರಡು ವಿಚಾರಗಳು ಭಾರತೀಯ ಜನತಾ ಪಕ್ಷದ ಶಕ್ತಿ ಜೊತೆಗೆ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕೆಲಸಗಳು ಈ ಪ್ರಪಂಚದಲ್ಲಿ ಅವರು ಒಂದು ನಂಬರ್ ಒನ್ನಾಗಿ ಮಾರ್ಪಾಟಾಗಿರ್ತಕ್ಕಂಥದ್ದು ಇದ್ರ ಜೊತೆಯಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾಯಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇದರ ಜೊತೆಯಲ್ಲಿ ಸ್ಥಳೀಯವಾಗಿ ನಮ್ಮ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುನರತ್ನ ಅವರು ಇವತ್ತು ಎಲ್ಲ ರೀತಿಯಾದಂಥ ಸಹಕಾರವನ್ನು ಅಭಿವೃದ್ಧಿ ವಿಚಾರ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ರೀತಿಯಾದಂಥ ಸಹಕಾರ ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ನನಗೆ ಕೊಟ್ಟೈತೆ ಈ ಎಲ್ಲವನ್ನು ಉಪಯೋಗಿಸ್ಕೊಂಡು ಯಾರೇ ಬರಲಿ ಭಾರತೀಯ ಜನತಾ ಪಕ್ಷ ಗೆಲುವು ಖಂಡಿತ ವರ್ತೂರ್ ಪ್ರಕಾಶ್ ಅವರು ವೈಯಕ್ತಿಕ ನೆಲೆಗಟ್ಟಲ್ಲಿ ಮತಗಳನ್ನ ಪಡೆಯುತ್ತಾರೋ ಅಥವಾ ಮೋದಿ ಅಲೆಯಲ್ಲಿ ಮತಗಳನ್ನ ಪಡೀತಾರೋ ನನಗೆ ವೈಯಕ್ತಿಕ ನೆಲೆಯಲ್ಲೂ ಕೂಡ ಅನುಕೂಲ ಆಗುತ್ತೆ ಭಾರತೀಯ ಜನತಾ ಪಕ್ಷದ ಹೆಸರಲ್ಲೂ ಅನುಕೂಲ ಆಗುತ್ತೆ ನರೇಂದ್ರ ಮೋದಿ ಹೆಸರಲ್ಲೂ ಕೂಡ ಅನುಕೂಲ ಆಗುತ್ತೆ ಸೊ ಒಂದು ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಒಳ ಜಗಳ ಕಿತ್ತಾಟ ಅಂತಕ್ಕಂಥದ್ದು ಮನಿಯೂಪ್ಪ ಅವರು ಕೂಡ ನಿನ್ನೆ ಒಂದು ಮಾತನ್ನು ಹೇಳಿದ್ದಾರೆ ಮೊದಲು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಂಡು ಆಮೇಲೆ ಸ್ಪರ್ಧೆ ಮಾಡಿ ಅಂತಕ್ಕಂಥದ್ದು ನೀವು ಯಾಕಂದರೆ ವರ್ತೂರು ಪ್ರಕಾಶ್ ಅವ್ರಿಗೆ ಒಂದು ರೀತಿ ಪರೋಕ್ಷವಾಗಿ ಮುನಿಯಪ್ಪ ನಿಂತಿದ್ರು ನಿಂತಿದ್ದರು ಹಿಂದಿನ ಚುನಾವಣೆಗಳಲ್ಲಿ ಅಂತಕ್ಕಂಥ ಒಂದು ಮಾತುಗಳಿದವು ಹಾಗಾಗಿ ಏನು ಹೇಳ್ತಾರೆ ಈ ಬಗ್ಗೆ ನನಗೆ ಯಾರೂ ಸಹಾಯ ಮಾಡಿಲ್ಲ ಕೆ ಎಚ್ ಮುನಿಯಪ್ಪ ಅವರು ವರ್ತೂರ್ ಪ್ರಕಾಶ್ಗೆ ಗಂಟು ಮೊಟ್ಟೆ ಕಟ್ಟಿಸ್ತೀನಿ ವರ್ತೂರು ಕಳಿಸ್ತೀನಿ ಅಂಥೇಳಿ ಕಳೆದ ಚುನಾವಣೆಯಲ್ಲಿ ಜಮೀರ್ ಪಾಷಾ ಅಂತೇಳಿ ಒಬ್ಬ ಐ ಎ ಎಸ್ ಅಧಿಕಾರಿ ನಿವೃತ್ತ ಐ ಎ ಎಸ್ ಅಧಿಕಾರಿಗೆ ಶಕ್ತಿ ಮೀರಿ ಕೆಲಸ ಮಾಡಿ ನಲ್ವತ್ತು ಸಾವಿರ ಓಟ್ ಕೊಡಿಸಿದ್ದಾರೆ ಅವರು ವರ್ತ ಪ್ರಕಾಶ್ಗೆ ಕೈ ಜೋಡಿಸಿಲ್ಲ ಅದಕ್ಕೆ ಮುಂಚೆ ನಜೀರ್ ಅಹ್ಮದ್ ನಿಂತಿದ್ದರು ಶಕ್ತಿ ಮೀರಿ ನಜೀರ್ ಅಹ್ಮದ್ ಕೆಲಸ ಮಾಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿಲ್ಲ ನಿಷ್ಠಾವಂತರವಾಗಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ಗೆ ಮಾಡಿರೋದು ನನಗೆ ನನ್ನ ಕ್ಷೇತ್ರ ಜನ ಕೈ ಹಿಡ್ದಿರೋದು ಒಂದು ಸತಿ ಇಪ್ಪತ್ತೈದು ಸಾವಿರ ಹೋಟೆಲ್ ಗೆದ್ದಿದ್ದೀನಿ ಒಂದು ಸತಿ ಹದಿಮೂರು ಸಾವಿರ ಹೋಟೆಲ್ ಗೆದ್ದಿದ್ದೀನಿ ಹಾಗಾಗಿ ಯಾವುದೇ ಕಾರಣಕ್ಕೂ ಕೆ ಎಚ್ ಮುನಿಯಪ್ಪನವ್ರ ಕಡೆಯಿಂದ ನನಗೆ ಅನುಕೂಲ ಆಗೋದಿಲ್ಲ ನ್ಯೂಸ್ ಫಸ್ಟ್